ಸ್ನೇಹಿತರೆ ನಮಸ್ಕಾರ. ಭಗವದ್ಗೀತೆಯ ಕರ್ಮಯೋಗ ಮೂರನೆಯ ಅಧ್ಯಾಯದ 33ನೇ ಶ್ಲೋಕಕ್ಕೆ ನಿಮಗೆ ಆತ್ಮೀಯ ಸ್ವಾಗತವನ್ನು ಕೊಡ್ತಾ, ಸದೃಶಂ ಚೇಷ್ಟತೆ ಸ್ವಸ್ಯಾಹ ಪ್ರಕೃತೇರ್ ಜ್ಞಾನವಾನಪಿ ಪ್ರಕೃತಿಂ ಯಾಂತಿ ಭೂತಾನಿ ನಿಗ್ರಹ ಕಿಂ ಕರಿಷ್ಯತಿ. ಶ್ರೀಕೃಷ್ಣ ಅರ್ಜುನನಿಗೆ ತಾನು ಮಾಡುವಂತಹ ಕರ್ತವ್ಯ ಕರ್ಮಗಳ ಕುರಿತಾದಂತಹ ವಿಚಾರಗಳನ್ನು ಮುಂದುವರೆಸ್ತಾ, ಎಲ್ಲ ಪ್ರಾಣಿಗಳು ಪ್ರಕೃತಿಯನ್ನು ಪಡೆಯುತ್ತವೆ, ಅಂದರೆ ತಮ್ಮ ಸ್ವಭಾವಕ್ಕೆ ಪರವಶವಾಗಿ ಕರ್ಮವನ್ನು ಮಾಡುತ್ತವೆ. ಜ್ಞಾನಿಯೂ ಕೂಡ ತನ್ನ ಪ್ರಕೃತಿಗೆ ಅನುಸಾರವಾಗಿಯೇ ವ್ಯವಹರಿಸುತ್ತಾನೆ. ಹಾಗಿರುವಾಗ ಇದರಲ್ಲಿ ಯಾವುದೇ ಹಠವು ಏನು ಮಾಡಬಲ್ಲದು? ಈ ಶ್ಲೋಕವನ್ನು ಸ್ವಲ್ಪ ಆಧ್ಯಾತ್ಮದ ದೃಷ್ಟಿಕೋನದಿಂದ ಧ್ಯಾನ ಮಾರ್ಗದಲ್ಲಿ ಇರುವಂಥವರು ಇದನ್ನು ಪ್ರಾಕ್ಟಿಕಲ್ಲಾಗಿ ಆಲೋಚನೆ ಮಾಡಿದರೆ, ಈ ಶ್ಲೋಕ ಹೇಳುವಂಥದ್ದು ಎವ್ರಿಥಿಂಗ್ ಈಸ್ ಪ್ರೀ ಡಿಸೈಡೆಡ್. ಈ ಶ್ಲೋಕದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ಎಲ್ಲ ಪ್ರಾಣಿಗಳು ಪ್ರಕೃತಿಯನ್ನು ಪಡೆಯುತ್ತವೆ. ಅಂದರೆ ಎಲ್ಲ ಪ್ರಾಣಿಗಳು ಅಂದರೆ ಪ್ರತಿಯೊಂದು ಪ್ರಾಣಿಗಳು, ಪ್ರತಿಯೊಂದು ಜೀವಿಗಳು ಕೂಡ ಪ್ರಕೃತಿಯನ್ನು, ಇವತ್ತೇನು ಸಾಫ್ಟ್ವೇರಲ್ಲಿ ಪ್ರೋಗ್ರಾಮ್ ಫೀಡ್ ಆಗಿರುತ್ತೆ ಅಂತ ಹೇಳ್ತಾರಲ್ಲ, ಆ ರೀತಿ ಪ್ರಕೃತಿಯನ್ನು ಪಡೆದುಕೊಂಡಿರ್ತವೆ, ಪ್ರೋಗ್ರಾಮ್ ಫೀಡ್ ಆಗಿ ಬಂದಿರ್ತವೆ. ತಮ್ಮ ಸ್ವಭಾವಕ್ಕೆ ಪರವಶವಾಗಿ ಆ ಕೆಲಸವನ್ನು ಮಾಡ್ತಾ ಇರ್ತವೆ. ಜ್ಞಾನಿಯೂ ಕೂಡ ಪ್ರಕೃತಿಗೆ ಅನುಸಾರವಾಗಿಯೇ ವ್ಯವಹರಿಸುತ್ತಾನೆ. ಹಾಗಿರುವಾಗ ಇದರಲ್ಲಿ ಹಠ ಏನಿದೆ ಅಂದರೆ, ಈ ಶ್ಲೋಕ ನಮಗೆ ಸ್ಪಷ್ಟವಾಗಿ ತಿಳಿಸುವಂಥದ್ದು, ಕರ್ತವ್ಯವನ್ನು ಎರಡು ರೀತಿಯ ಜನ ಮಾಡ್ತಾರೆ. ಒಬ್ಬ ಸಾಕ್ಷಾತ್ಕಾರವನ್ನು ತಿಳಿದುಕೊಂಡವನು, ಇನ್ನೊಬ್ಬ ಸಾಕ್ಷಾತ್ಕಾರವನ್ನು ಅಥವಾ ಆ ಆಧ್ಯಾತ್ಮದ ಅಥವಾ ಆ ನಿಸರ್ಗ ನಿಯಮವನ್ನು ಒಪ್ಪದೇ ಇರುವಂಥವನು. ಆಧ್ಯಾತ್ಮವನ್ನು ಒಪ್ಪಿಕೊಂಡಿರುವಂತಹ ವ್ಯಕ್ತಿಯೂ ಕೂಡ ಕೆಲಸ ಮಾಡ್ತಾನೆ. ಏ, ನಾನಿದನ್ನು ನಂಬೋದೇ ಇಲ್ಲ ಅಂತ ಹೇಳುವಂತಹ ವ್ಯಕ್ತಿ ಕೂಡ ಕೆಲಸವನ್ನು ಮಾಡ್ತಾನೆ ಇರ್ತಾರೆ. ಅವರಿಬ್ಬರೂ ಕೂಡ ಕೆಲಸ ಮಾಡ್ತಾರೆ, ಅವರಿಬ್ಬರೂ ಕೂಡ ಪ್ರಕೃತಿಗೆ ಪರವಶರಾಗಿಯೇ ಕೆಲಸ ಮಾಡ್ತಾರೆ. ಆದರೆ ವ್ಯತ್ಯಾಸ ಇರುವಂಥದ್ದು ಇಷ್ಟೇ, ಜ್ಞಾನಿ ತಾನು ನಿಮಿತ್ತ ಮಾತ್ರವಾಗಿ ಕೆಲಸವನ್ನು ಮಾಡ್ತಾ ಇದ್ದೇನೆ ಅನ್ನೋದನ್ನು ಪ್ರಜ್ಞೆಯಲ್ಲಿ ಇಟ್ಕೊಂಡಿರ್ತಾನೆ. ಪ್ರತಿಫಲದ ಬಗ್ಗೆ ಆತ ಅಪೇಕ್ಷೆಯನ್ನು ಹೊಂದಿರೋದಿಲ್ಲ. ನಾನು ಆಧ್ಯಾತ್ಮವನ್ನು ನಂಬೋದೇ ಇಲ್ಲ, ನಾನು ಕೇವಲ ಪ್ರಯತ್ನವನ್ನೇ, ನನ್ನ ಪರಿಶ್ರಮವನ್ನೇ ನಾನು ನಂಬಿರುವಂತಹ ವ್ಯಕ್ತಿ, ಅವನು ಕೂಡ ಕೆಲಸವನ್ನು ಮಾಡ್ತಾನೆ. ಆದರೆ ಆ ವ್ಯಕ್ತಿಯಲ್ಲಿ ಕೆಲಸ ಮಾಡುವಾಗ ಇದು ನನ್ನಿಂದ ಆಗ್ತಾ ಇದೆ, ನಾನು ಇದನ್ನು ಮಾಡ್ತಾ ಇದ್ದೇನೆ, ನಾನು ಮಾತ್ರ ಇದನ್ನು ಮಾಡಲಿಕ್ಕೆ ಸಾಧ್ಯ ಅನ್ನುವಂತಹ ಒಂದು ಅಹಮಿಕೆ ಅನ್ನುವಂಥದ್ದು ಇರುತ್ತೆ. ಜೊತೆಗೆ ಈ ಕೆಲಸ ಮಾಡಿದ ಮೇಲೆ ನನಗಿದಾಗತ್ತೆ, ಇದು ಸಿಗತ್ತೆ, ಇಷ್ಟು ಲಾಭ ಆಗತ್ತೆ, ಪರಿಣಾಮ ಈ ರೀತಿ ಇರುತ್ತೆ ಅನ್ನುವಂಥದ್ದು ಇರುತ್ತೆ. ಅಂದರೆ ನಾನು ಮಾಡ್ತಾ ಇದ್ದೀನಿ ಈ ಕೆಲಸ ಅನ್ನುವಂತಹ ಭಾವನೆ, ಈ ಕೆಲಸ ಮಾಡೋದ್ರಿಂದ ಪರಿಣಾಮ ನನಗಿದಾಗಿರತ್ತೆ ಅನ್ನುವಂತಹ ಮುಂದಾಲೋಚನೆ, ಇವೆರಡೂ ಕೂಡ ಒಬ್ಬ ವ್ಯಕ್ತಿಯಲ್ಲಿ ಇರ್ತವೆ, ಜ್ಞಾನಿಯಲ್ಲಿ ಇರೋದಿಲ್ಲ. ಆದರೆ ರಿಸಲ್ಟ್ ಪ್ರೀ ಡಿಸೈಡೆಡ್ ಆಗಿರುತ್ತೆ.
ಹಾಗಿದ್ರೆ ಪ್ರೀ ಡಿಸೈಡೆಡ್ ಇದ್ರೆ ನಾವು ಕೆಲಸವನ್ನು ಯಾಕೆ ಮಾಡಬೇಕು, ಹಾಗೆ ಬಿಟ್ಟು ಬಿಡಬೇಕು ಅಲ್ವಾ? ಅದಕ್ಕೆ ಭಗವದ್ಗೀತೆ ಬಹಳ ಸ್ಪಷ್ಟವಾಗಿ ಹೇಳುವಂಥದ್ದು, ನೀನು ಶ್ರದ್ಧೆಯಿಂದ ಪ್ರತಿಯೊಂದು ಕರ್ತವ್ಯ ಕರ್ಮವನ್ನು ಮಾಡು ಅಂತ. ನೀನು ಯಾವುದೇ ಕೆಲಸವನ್ನು ಮಾಡ್ತಾ ಇರಬೇಕಾದರೂ ಕೂಡ ನಿನ್ನ ಕೆಲಸದಲ್ಲಿ 100% ಎಫರ್ಟ್ ಇರಬೇಕು, ನಾಟ್ 99%. ಆದರೆ ಕೆಲಸವನ್ನು ಮಾಡುವಾಗ ಇದು ನಾನು ಮಾಡ್ತಾ ಇದ್ದೇನೆ ಅನ್ನುವಂತಹ ದರ್ಪ ಅಥವಾ ಗರ್ವ ಅದು ನಿನ್ನಲ್ಲಿ ಇರದೇ ಇರಲಿ. ಈ ಕೆಲಸ ಮಾಡೋದ್ರಿಂದ ನನಗೆ ಇಂಥದ್ದೇ ಪರಿಣಾಮ ಅಥವಾ ಫಲಿತಾಂಶ ಸಿಗತ್ತೆ ಅನ್ನುವಂತಹ ನಿರೀಕ್ಷೆ ಅದು ನಿನ್ನಲ್ಲಿ ಇರದೇ ಇರಲಿ. ಆ ಭಾವನೆಯಿಂದ ನೀನು ಕೆಲಸ ಮಾಡು. ಇದನ್ನು ಭಗವದ್ಗೀತೆ ಹೇಳುತ್ತೆ. ನೀನು ಮಾಡುವಂತಹ ಕೆಲಸದಲ್ಲಿ ಹಠ ಅನ್ನುವಂಥದ್ದು ಇರಬಾರದು. ಮುಂದಿನ ಶ್ಲೋಕದಲ್ಲಿ ಮತ್ತಷ್ಟು ಚರ್ಚೆಯನ್ನು ಮಾಡೋಣ. ನಮಸ್ಕಾರ.